ಅವರನ್ನ ಸ್ವಾಗತಿಸುವ ಬಗ್ಗೆ ಒಂದು ಸೂರ್ಯ ಸಭೆಯಲ್ಲಿ ನಮ್ಮ ಜೊತೆ ಮಾತನಾಡಿರುವ ನಸೀರ್ ಅಹ್ಮದ್ರು ಮತ್ತು ಎಲ್ಲ ಕಾಂಗ್ರೆಸ್ ಸ್ವಾಗತವನ್ನು ಬಯಸ್ತೇನೆ. ಹಿಂಗೆ ಮಾನ್ಯ ಉತ್ತಮ ಮಾರಿಗೆ ನಮ್ಮ ಜಿಲ್ಲೆಗೆ ನಮ್ಮ ಸಿಎಂ ನಾಯಕರು ಸಿದ್ದರಾಮಯ್ಯ ಬರ್ತಾ ಇದ್ದಾರೆ. ನಿನ್ನೆ ನಾವು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ, ಅದರಲ್ಲೆಲ್ಲ ಬಾ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಮತ್ತು ಲೇಡೀಸ್ ಎಲ್ಲ ಕರೆಸಿದ್ವಿ. ನಿನ್ನೆ ನನಗೆ ಸಾಯಂಕಾಲ ನಸೀರಾಮ ಸಾಹೇಬರು ಫೋನ್ ಮಾಡಿ ಇಲ್ಲ ನಾನು ಬರ್ತೀನಿ 12:00 ಮೀಟಿಂಗ್ ಕರೀರಿ, ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡೋಣ, ಯಾಕಂದರೆ ನಮಗೆ ಮೇನ್ ನಾಯಕರು ನಮ್ಮ ರಾಜ್ಯದ ನಾಯಕರು ಬರ್ತಾ ಇರೋದ್ರಿಂದ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನಾವು ಬರ್ಮಾಡ್ಕೋಬೇಕು ಅಂದ್ಬಿಟ್ಟು ಹೇಳಿದರು. ಇವತ್ತು ನೀವೆಲ್ಲ ಬಂದಿದ್ದೀರಾ, ನೀವೆಲ್ಲರೂ ನಾಳೆ ಏನು ನಾವು 10:00 ಇದ್ರಲ್ಲಿ ಸೇರ್ಕೋಬೇಕಾಗತ್ತೆ, ರಾಮಚಂದ್ರ ಗೇಟಲ್ಲಿ ಸೇರಿಕೊಂಡು ಅಲ್ಲಿಂದ ಅವ್ರನ್ನ ರಿಸೀವ್ ಮಾಡಿಕೊಂಡು ಊರಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಾವು ಪ್ರೊಟೆಸ್ಟ್ ಮಾಡೋದಕ್ಕಾಗಿ ಬರ್ತಾ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ಬೇಕು.
ಅದು ಒಂದು ಕಾರ್ಯಕ್ರಮ. ಅದರ ಜೊತೆಯಲ್ಲಿ ರಾಜ್ಯದಲ್ಲಿ ಇವತ್ತು ಇಂಥ ಮೊನ್ನೆ ನೀವೆಲ್ಲ ನೋಡಿರ್ಬೋದು ಯಾವ ಮಟ್ಟಕ್ಕೆ ವಿಧಾನಸಭೆಯಲ್ಲಿ ಚರ್ಚೆ ಆಯಿತು. ಅವ್ರು ಮಾತನಾಡೋದಕ್ಕೆಲ್ಲ ಯಾವುದೇ ಉತ್ತರ ಇಲ್ಲ ಸರ್ಕಾರದಲ್ಲಿ. ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಅವ್ರಿಗೆ ಉತ್ತರ ಕೊಡಲಿಕ್ಕೆ ಆಗೋದೂ ಇಲ್ಲ, ಕೊಟ್ಟೂ ಇಲ್ಲ. ಹಾಗಾಗಿ ಇದನ್ನೆಲ್ಲ ಜನರಿಗೆ ನಾವು ತಿಳಿಸ್ಬೇಕು ಏನು ನಡೀತಾ ಇದೆ ಇವತ್ತಿನ ದಿವಸ. ಅದರ ಬಗ್ಗೆ ಒಂದು ಹೇಳಿ ಇವತ್ತಿನ ದಿವಸ ಈ ಸಭೆಯನ್ನು ಎಲ್ಲ ಶಾಸಕರು ಮಾಧ್ಯಮದಲ್ಲಿ ನನ್ನೆ ರಾಜ್ಯಗಳು ಸಹ ಮೊನ್ನೆ ಒಂದೊಂದು ಪಂಚಾಯಿತಿಯಿಂದ ನಾನು ಪೇಪರ್ಸ್ ಉತ್ತೀರ್ಣ ಮಾಡಿದ್ದಾರೆ. ಅದೇ ರೀತಿ ನಾರಾಯಣಸ್ವಾಮಿ ಸಹ ಅವರು ಸಹ ಪಂಚಾಯತಿಯಿಂದ ಒಂದು ಪೇಪರ್ ಮಾಡಿಕೊಂಡು ಅವರು ತೀರ್ಮಾನ ಮಾಡಿದ್ದಾರೆ. ಮುಳ್ಬಾಗಲಿಗೂ ಸಹ ಅಲ್ಲಿ ಕೀಳ್ಕಂಡೆ ಕೊಂಡು ಕುಟುಂಬ ಚುನಾಯಿತು ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಅವರೆಲ್ಲ ಕಾರ್ಯಕ್ರಮ ನಡೆದಿದ್ದಾರೆ. ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಅವರು, ಹಾಗಾಗಿ ಕೋಲಾರ ಸೆಂಟರ್ ಪ್ಲೇಸ್ ಹೆಡ್ ಕ್ವಾರ್ಟರ್ ಕೋಲಾರಲ್ಲೂ ಸಹ ಹೆಚ್ಚಿನ ರೀತಿಯಲ್ಲಿ ಜನ ಸೇರಿಸಬೇಕು. ಕೋಲಾರಲ್ಲೂ ಸಹ ಪ್ರತಿಯೊಂದು ವಾರ್ಡಿಂದಲೂ ಜನ ಬರಬೇಕು, ಪ್ರತಿಯೊಂದು ತಾಲೂಕಿನಿಂದಲೂ ಜನ ಬರಬೇಕು ಅಂತೇಳಿ ಇವತ್ತು ವಿಚಾರ ಸಭೆ. ಅದರ ಜೊತೆಯಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಸಹ ಇಲ್ಲಿ ಬಂದಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ಪ್ರೆಸಿಡೆಂಟ್ ಸೊ ಅವ್ರಿಗೂ ಸಹ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಬಂದಿದ್ದಾರೆ. ಆಮೇಲೆ ನಮ್ಮ ಅಲ್ಪಸಂಖ್ಯಾತ ಅಧ್ಯಕ್ಷರು ಸಹ ಬಂದಿದ್ದಾರೆ. ಆ ರೀತಿ ಪ್ರತಿಯೊಬ್ಬರು ಓಬಿಸಿ ನೆಲೆ ಬಂದಿದ್ದಾರೆ ಪ್ರತಿಯೊಂದು ಎಲ್ಲ ನಮ್ಮ ಸಂಘಟನೆಗಳು ಯಾರ್ಯಾರಿದ್ದಾರೆ ಯಾವ್ಯಾವ ಸಂಘ ಸಂಸ್ಥೆಗಳಿದ್ದಾವೆ ಪ್ರತಿಯೊಬ್ಬರು ಸೇರಿ ದೊಡ್ಡದಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಈ ಕಾರ್ಯಕ್ರಮ ಮೊನ್ನೆ ಬೆಂಗಳೂರಲ್ಲೂ ಸಹ ಆಯಿತು. ಬೆಂಗಳೂರಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗಿಲ್ಲ, ಕೋಲಾರಲ್ಲಿ ಭಾರಿ ಜೋರಾಗಿ ಮಾಡಬೇಕು ಅಂತೇಳಿ ನಮ್ಮ ಆಸೆ. ಸೊ ಇಲ್ಲಿಂದ ಒಂದು ಸಂದೇಶ ಇಡೀ ರಾಜ್ಯಕ್ಕೆ ಹೋಗಿದೆ. ಇದು ಕೇವಲ ಕೋಲಾರಲ್ಲಿ ಮಾಡಿ ನಿಲ್ಲಿಸಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಅದು ಇಡೀ ರಾಜ್ಯಕ್ಕೆ ಹೋಗ್ತದೆ. ಈಗ ಮತ್ತೆ ಈಗ ನಾಳೆ ಇವತ್ತು ಅವರು ಹೊಸೂರು ಕೃಷ್ಣಗಿರಿಯಲ್ಲಿ ಎಲೆಕ್ಷನ್ ಸಭೆಗೆ ಹೋಗಿದ್ದಾರೆ, ಇವತ್ತು ರಾತ್ರಿ ವಾಪಸ್ ಬರ್ತಾರೆ. ನಾಳೆ ಈ ಕಾರ್ಯಕ್ರಮವನ್ನು ಮಾಡಿದಂತ ಮತ್ತೆ ಬೈ ಎಲೆಕ್ಷನ್ ಹೊರಟಿರ್ತಾರೆ. ಬೈ ಎಲೆಕ್ಷನ್ ಬಸವ ಕಲ್ಯಾಣ ವಸತಿ ಮತ್ತೆ ವೆಲ್ಕಮ್ ಹೇಳ್ತಾರೆ. ಅಲ್ಲೂ ಸುಮಾರು ಒಂದು 10 ದಿವಸದ ಕಾರ್ಯಕ್ರಮ ಹೋಗುತ್ತೆ. ಸೊ ನಾವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ದೊಡ್ಡದಾಗಿ ಮಾಡಬೇಕು ಅಂತೇಳಿ ಇವತ್ತು ದಿವಸ ನಾವು ಸೇರಿದ್ದೀವಿ. ನಿಮ್ಮಲ್ಲಿ ಏನಾದರೂ ನಿಮ್ಮ ಎಲ್ಲ ಸಲಹೆಗಳು ಕೊಡೋದಾದರೆ ದಯವಿಟ್ಟು ನೀವೆಲ್ಲ ಸಲಹೆಗಳು ಕೊಡ್ಬೋದು. ಯಾವ ರೀತಿ ಮಾಡ್ತೀರಾ, ಏನು ಮಾಡ್ತೀರಾ ಅದು ಚರ್ಚೆನೂ ಮಾಡ್ಬೋದು. ಆಮೇಲೆ ಇಲ್ಲಿರ್ತಕ್ಕಂಥ ನಮ್ಮ ನಾಯಕರು ಸಹ ನಿಮ್ಮಲ್ಲಿ ಏನಾದರೂ ಸಲಹೆಗಳು ಕೊಡೋದಾದರೂ ಸಹ ಅದ್ರ ಬಗ್ಗೆ ಚರ್ಚೆ ಮಾಡೋದು ಹೇಳಿ ಎಲ್ಲ ಸೇರಿ ನಾವು ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂಡು ಹೇಳ್ಬೋದು.